फ्रेंड्स हाय वेलकम बैक टू माय यूट्यूब चैनल दिस इज युवा विश्व फ्रॉम दरबार लॉक्स सो बर्री इवती दिन स्टार्ट सॉरी दिन अल संति लॉग सो ना बाधीन आदमी हें नमूर संति संति बंदे अंत इवती लगनगति सो नोड़ी सपोर्ट सण सण विषय खुशी पड़ो ऐक व्यक्ति नानु फ्रेंड्स बंद नोड़ी प्याटी के लागंत प्याटी नोड़ याको नं लागत नम ये नम लग तोर्सिद्या सो इवत मत मात अद्वाल स्टार्ट रही ईटम तक उड़ी मत उगड़ी मेणिनकाई चौड़का जवारी चौड़का बिंदुम हाँ नोड़ी एस्ट रही हाँ बैड अंत मन नोड़ील ना यहाँ संति अंतर वंदगण नाक ईटम तकबिटे सो ना जास्त चौकसी मोटे होंगल रही मंदी मातर इपत् हद्द हद्द हम हद्द नाक अंत कर्तार बट ना गोटे कटे होंगल याकंद्रे हाँ बीदी बदी कुंत मारवारी जास्ती लाभ अदर अक्कील अदर अदरगन अद पाप हकी सो हाँ जास्ती चौकस नावी मॉल नगोद हाद्रे नावर हेतार अस्ट रटे बर्ते तक आज हिंतु ना चौकसी होबार् नानू चौकस नहीं चौकसी मेड़ी भाला ಒಂದ ಚಲೋ ರೇಟ್ ಸಿಕ್ತಪ್ಪ ಅಂದ್ರೆ ನಿಂತ್ಕೊಂಡ ಬಿಡ್ರಿ ಸುಮ್ಮನೆ ನೋಡಿ ನಿಜ ಮರ ನಾವು ರೇಸಂಗಿ ಕೇಳಬಹುದು ಪಾವು ಕೆಜಿ ಕೊಡ್ರಿ ಪಾವು ಕೆಜಿ हंग्री वसरगिरी किलो हद्द ಇದು ನಮ್ಮೂರ ಅಣ್ಣಪ್ಪನ ಗುಡಿ ಮುಂದೆಂದ್ರಿ ಮಣ್ಣಮಣ್ಣನ ಒಂದು ಜಾತ್ರೆ ಲಾಗಿನ್ ಹಾಕಿದ್ನಲ್ಲ ಆ ಜಾತ್ರೆ ಆದಂಥ ದೇವಸ್ಥಾನದ ಮುಂದುಗಡೆ ಅಣ್ಣರ ಫ್ರೆಂಡ್ಸ್ ಇದೆ ಸೊ ನಿಮಗೆ ಗೊತ್ತಿರೋದಿಲ್ಲ ಒಂದಿಷ್ಟು ಮಂದಿ ಈ ನಮ್ಮೂರ್ನರ ಯಾರಾದರೂ ಈ ಲಾಗ್ ನೋಡಕತ್ತಿದ್ರೆ ಪ್ಲೀಸ್ ಇನ್ನೊಬ್ಬರಿಗೆ ಶೇರ್ ಮಾಡಿರಿ ನಮ್ಮೂರಿಂದ ಇಷ್ಟೆಲ್ಲ ನಾನು ಹೆಮ್ಮೆ ಪಟ್ಕೊಂಡ ಇನ್ನು ಯೂಟ್ಯೂಬ್ನಾಗ ಹಾಕ್ತೇನಪ್ಪ ಅಂದರೆ ಸೊ ನಿಮ್ಮ ಸಪೋರ್ಟ್ ಬೇಕು ಸೊ ಇದನ್ನು ಯೂಟ್ಯೂಬ್ನಾಗ ಸಾರಿ ಇನ್ನೊಬ್ಬರಿಗೆ ಶೇರ್ ಮಾಡಿರಿ ನೋಡ್ರಿಪ್ಪ ನಮ್ಮೂರ ಪ್ಯಾಟಿ ನಮ್ಮೂರ್ರಿ ಭಾಳ ದೊಡ್ಡದೈತಿ ನಲಗುಂದ ತಾಲೂಕಿನಾಗ ನಮ್ಮೂರು ಭಾಳ ದೊಡ್ಡ ಊರು ಒಂದು 20,000 20ರಿಂದ 25,000 ಜನಸಂಖ್ಯೆ ಐತಿ ನಮ್ಮೂರಾಗ ಸೊ ಇದು ನಮ್ಮೂರ ಪ್ಯಾಟಿ ನೋಡಪ್ಪ ಸಂತಿ ಬಂದಿಯಪ್ಪ ನಾನು ಸಂತಿ ಬಂದಿ ಮಣ್ಣೆ ಬಂದ ನೋಡಪ್ಪ ಇನ್ನೂ ನೋಡಪ್ಪ ನಾಯಿಗೇನ ಮಾತಾಡ್ಸಿನಲ್ಲ ಅವರು ನಮ್ಮ ಮಮ್ಮಿ ಸ್ವಾದರತಿ ಮಗ ನೋಡ್ರಿ ನಮ್ಮ ಊರ್ನ್ಯಾರ ನಮ್ಮ ಊರಾಗಿರ್ತಾರೆ ನಮ್ಮ ಸಂಬಂಧಿಕರು ಸೊ ನಮ್ಮ ದೊಡ್ಡಪ್ಪಕ್ಕ ನಂಗೆ ಮಸಾಲೆ ಬೇಕಾಗಿತ್ತು ರೀ ಸೊ ಮಸಾಲೆ ತಗೊಳಕತ್ತಿದ್ದೆ ಮಸಾಲೆ ನಮ್ಮ ಮನ್ಯಾಗ ನಾವು ಬಳಸೋದು ಭಾಳ ಕಡಿಮೆ ಆದರೆ ನನಗೆ ಒಂದೆರಡು ರೆಸಿಪಿ ತೋರಿಸಿದ್ದು ಸೊ ಅದ್ರ ಸಂಬಂಧ ಬೇಕು ಮಸಾಲೆ ಅಂತಂತೇಳಿ ಮಸಾಲೆ ತಗೊಳಕತ್ತಿದ್ದೆ
ಸೊ ನೋಡಿದ್ರಲ್ಲ ನಮ್ಮ ಊರು ಹಿಂಗೆಲ್ಲ ಇತ್ತು. ನಾನು ಭಾಳ ದಿನ ಆದ್ಮೇಲೆ ಪ್ಯಾಟಿಗೆ ಬಂದದ್ದು. ನನ್ನ ಐ ಥಿಂಕ್ 9th 10th ಇದ್ದಾಗ ನಾನು ಸಂತಿ ಮಾಡ್ತಿದ್ದೆ. ಅದಕ್ಕೆ ಹಿಂದೆ ನಾನು ಮತ್ತು ನಮ್ಮ ಅಜ್ಜಿ ಮಾಡ್ತಿದ್ದೀವಿ. ನಂಗೆ ಸಂತಿ ಮಾಡೋದಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ರೀ. ನಮ್ಮ ಅಜ್ಜಿ ಜೋಡಿ ನನಗೆ ಇನ್ನೂ ಆಸೆ ಐತ್ರಿ. ಇನ್ನೊಮ್ಮೆ ಅಂದ್ರೆ ನಮ್ಮ ಅಜ್ಜಿಗೆ ಸ್ವಲ್ಪ ಒಂದು ಸ್ವಲ್ಪ ಇದನ್ನಾಗ್ಯಾರಲ್ಲ, ಈಗ ನಮ್ಮ ಅಜ್ಜಿ ಜೋಡಿ ಇನ್ನೊಮ್ಮೆ ಸಂತಿಗೆ ನಾನು ಬರ್ಬೇಕಾಗಿ ಸಂತಿ ಮಾಡ್ಬೇಕು. ನಾವು ಚೀಲ ಆಡ್ಕೊಂಡು ನಾಕೆ ಹಿಂದೆ ಅಡ್ಡಾಡ್ಬೇಕು ಅನ್ನೋ ಆಸೆ ಐತಿ. ಸೊ ಅದು ಯಾವಾಗ ನೆರವಿರುತ್ತೋ ಏನೋ ಗೊತ್ತಿಲ್ಲ ನೋಡ್ರಿಪ್ಪ. ಇದು ಹೆಂಗ್ರಿ ಅಣ್ಣ? ಇದು 10 ರೂಪಾಯಿ ಅಲ್ರಿ? ಇದನ್ನ ತೊತ ನೋಡ್ರಿ. ಸಂತಿ ಮುಗಿದ ಮ್ಯಾಲೆ ಮಾತ್ರ ಪ್ರತಿಯೊಬ್ಬರು ಲಾಸ್ಟ್ನೇಕ್ ತಗೊಳ್ಳೋವಂಥ ಐಟಮ್ಪ ಅಂದ್ರೆ ಚುಮ್ಮರಿ ಮತ್ತೊಳ್ಳಿ ಶೇವ್ ನೋಡ್ರಿ. ಶೇವ್ ಮೀನ್ಸ್ ಕಾರ್ದಾನಿ. ಚುಮ್ಮರಿ ಕಾರ್ದಾನಿ ತೊಗೊಂಡು ಹೋಗ್ಲಿಕ್ಕಪ್ಪ ಪ್ರತಿಯೊಬ್ಬರ ನಮ್ಮ ಊರಾಗಿನ ಪ್ರತಿಯೊಬ್ಬರ ಮನೆಯೊಳಗೂ ಸೋಮವಾರ ಸಂಜೆ ಮುಟ್ಟಕ್ಕೆ ಚುಮ್ಮರಿ ಕಾರ್ದಾನಿ ಎಲ್ಲರೂ ಕೂತ ತಿನ್ನಲಿಲ್ಲಪ್ಪ ಅಂದ್ರೆ ಅದು ಮಣ್ಣಿನಲ್ಲ ಅಂತ ಅರ್ಥ. ಒಬ್ಬೊಬ್ಬರ ಬಡವರು ತೊಗೊಂಡು ಹೋಗಂಗಿಲ್ಲ, ಬಟ್ ಪ್ರತಿಯೊಬ್ಬರು ಕೂಡ ಚುಮ್ಮರಿ ಕಾರ್ದಾನಿನ ಹೋಗಿ ಕರ್ ತೊಗೊಂಡೆ. ಸೊ ಬಾಳಪ್ಪ ನೋಡ್ರಿ, ಬಾಳಪ್ಪ ಫೋನ್ ಹಚ್ಚಿದೆ. ಸೊ ಬಾಳಪ್ಪನು ಬಂದ ನನ್ನ ಜೋಡಿ. ನಾವು ಒಬ್ಬನ ಗಿದ್ದಕ್ಕೆ ನನಗೊಂದು ಭಯ ಭಯ ಅಂದರೆ ಭಾಳ ದಿನ ಆದ್ಮೇಲೆ ಹೋಗಿದ್ದೆ, ಅದಕ್ಕೆ ಸೊ ಅವಂಗೂ ಬಾ ಅಂತ ಹೇಳಿದ್ದೆ. ಸೊ ಭಯ ಅಂತ ಏನಿಲ್ಲ, ಬಾ ಅಂತ ಹೇಳಿದ್ದೆ. ಬಳುಗು ಬಾಳು ಬಂದಿದ್ದೆ. ಆ್ಯಂಡ್ ಅವಂಗ ಗೊತ್ತಾದಂಗೆ ನಾ ಅವ್ನು ವೀಡಿಯೋ ಮಾಡೋಕ್ಕಿದ್ದೆ, ಅದು ನಾನು ಚಂದ ಮಾಡೇ ಇಲ್ಲರಿ ಪಣ. ಆಕಾಶನೇ ಭಾಳ ಕವರ್ ಆಗ್ಬಿಟ್ಟತಿ. ಸೊ ಬಾಳಪ್ಪ ಬಂದ. ಬಾಳಪ್ಪ ಅವಕ್ಕೆ ಬಾಳಪ್ಪನ ಕೆಲಸ ಏನ್ರಿ ಮತ್ತೆ ದನದ ಟಗ್ರದ್ದು ಅವಕ್ಕೇನು ಸಾಮಾನು ಬೇಕು ಆ ಸಾಮಾನು ನಾವು ನೋಡ್ಕೊತ ನಿಂತಿದ್ದೆ. ಅವಕ್ಕೆ ಏನಂತಾರ ಹಗ್ಗ ಪಗ್ಗ ಕೊಳಾಣ ಗಂಟೆ ಇದು ನಮ್ಮ ಮೂರು ಪಂಚಾಯತಿ ನೋಡ್ರಿ ಫ್ರೆಂಡ್ಸ್. ಆ್ಯಂಡ್ ಅವಂಗೆ ಬಜ್ಜಿ ಕೊಡಿಸ್ಲಿ ಅಂತಂದ. ಸೊ ಅವಂಗೊಂದು ಪ್ಲೇಟ್ ಬಜ್ಜಿ ಕೊಡಿಸಿದೆ 10 ರೂಪಾಯಿದ್ದು. 4 ಬಜ್ಜಿ ಕೊಟ್ಟರೆ ನಾ ಏನು ತಿನ್ನಲಿಲ್ಲ ಬಜ್ಜಿನ. ಸೊ ಬಜ್ಜಿ ಮಾತ್ರ ಚೆಂದಾಗಿದ್ದು ನೋಡೋಕೆ, ಟೇಸ್ಟ್ ಹಂಗಾಗಿದ್ದು ಅಂತಂತೇಳಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ತಿನ್ನಲಿಲ್ಲ. ಆ್ಯಂಡ್ ನಾನು ಡಯಟ್ ಇರುವ ಕಾರಣವಾಗಿ ಐ ಆಮ್ ಆನ್ ಡಯಟ್. ಸೊ ಅದ್ರ ಸಂಬಂಧ ನಂಗೆ ನಿಂಬೆ ಹಣ್ಣು ಬೇಕಾಗಿತ್ತು. ಸೊ ನಾನು ನಿಂಬೆ ಹಣ್ಣು ತೊಗೊಂಡೆ. ಸೊ ಇಲ್ಲಿಗೆ ಸಂತಿ ಮುಗಿತ ಫ್ರೆಂಡ್ಸ್. ಈಗ ಬಂದಾತ್ ನೋಡ್ರಿ, ಸಂತಿಗೆ ಹೋಗಿ ಸಂತಿ ಮುಗಿಸ್ಕೊಂಡೆ. ಭಾಳ ದಿನ ಆದ್ಮೇಲೆ ಹೋಗಿದ್ದೆ. ಮತ್ತೆ ಹೊಳಿ ಈಗ ಯಾವಾಗೋ ಒಂದು 4 ತಿಂಗಳಿದ್ದೇನೋ ಹೋಗಿದ್ದೆ ಅಂತಂತ ಅನ್ಸಾತ್ ನಂಗೆ ಸಂತಿಗೆ. ಅದರದ್ದು ನಿಮ್ಮ ಜೋಡಿ ಲಾಕ್ ಶೇರ್ ಮಾಡ್ಕೊಂಡಿದ್ದೆ ಅಂತಂತ ಅಂದ್ ಕಾಣ್ತೈತಿ. ಸೊ ಮತ್ತೆ ಭಾಳ ದಿನ ಆದ್ಮೇಲೆ ಹೋಗಿದ್ದೆ, ಖುಷಿ ಆತ್ರಿ. ಹಳೆ 10th ಒಳಗೆ ಇದ್ದಿದ್ದು ಎಲ್ಲ ನೆನಪು ಹೊಳಿ ಬಂದವು. ಹೇಳ್ರಿಪ್ಪ ನನ್ನ ತಂಗ ನನ್ನ ತಂಗಿ ನನ್ನ ಚೆನ್ನಾಗಿ ಸಿಗ್ತಾನೆ ಹೊಳಿ ನಿಮ್ಗೆ. ಸೊ ಈ ಕಡೆ ಅಂತ ಚಂದ ಬರ್ತೈತೆ ನೋಡ್ರಿ, ಈ ಕಡೆಯಿಂದ ಚಂದ ಕಾಣ್ತಾನೆ. ಸೊ ಸಂತಿ ಮುಗಿಸ್ಕೊಂಡೆ ಹೊಳಿ ಹೊಂಟಾಯ್ತು ನೋಡ್ರಿ. ಈಗ ಮನೆಗೆ ನಮ್ಮ ತಂಗಿ ಬಂದಿತ್ತು ನೋಡ್ರಿಪ್ಪ. ಇಲ್ಲ ಹೋಗ್ಬಂದ್ಯಾ? ನಾನು ಸಂತಿಗೆ ಹೋಗ್ಬಂದ್ಯಾ. ಭಾಳ ದಿನ ಆದ್ಮೇಲೆ ಖುಷಿ ಆಗತ್ತೈತಿ. ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿ ಪಡುವ ಏಕೈಕ ವ್ಯಕ್ತಿ ಅಂದ್ರೆ ನಾನು ಒಬ್ಬ ಕಾಣ್ತದ್ದು. ಸಣ್ಣ ಸಣ್ಣ ಒಬ್ಬ ಖುಷಿ ಆಗತ್ತೆ ನಮ್ಗೆ, ಭಾಳ ಖುಷಿ ವಿಷಯಗಳಿಗೆ ಖುಷಿ ಆಗತ್ತೆ. ಚಲೋ ಹಾಕ್ಬಿಡುವ ಚಲೋ. ನಮ್ಮ ತಂಗಿ ಇಟ್ಕೊಡ್ಲಿ ಲಾಗ್ ಮಾಡಬಾರ್ದು ಮಾಡಬಾರ್ದು ಅಂತಂದ್ರೆ ಭಾಳ ಆಸೆ ಇತ್ತು. ಸೊ ಅಂದ್ರೆ ಲಾಗ್ ಮಾಡಿಬಿಟ್ಟೆ. ಏನು ಮಾಡ್ತಾನೆ ರೀ ನಾರ ಭಾಳ ಭಾಳ ಅಂದ್ರೆ ಏನು ಮಾಡ್ತಾನೆ, ಏನು ಕ್ಯಾಮ್ರಾ ಕೊಂಡು ಹಿಂಗೆ ಅಡ್ಡಾಡ್ತಾನೆ ಏನಿಲ್ಲ. ಸುಮ್ಮನೆ ಕ್ಯಾಮ್ರಾ ಆನ್ ಮಾಡೋದು ಹಿಂಗೆ ಇಟ್ಕೋದು, ಕ್ಯಾಮ್ರಾ ಆನ್ ಮಾಡೋದು ಹಿಡ್ಕೊಳ್ದು ಅಷ್ಟೇ. ಸೊ ನಂಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟೇ ಕ್ಲಿಯರ್ ಅಂದರೆ ಏನು ಮಾಡಿಕೊಂಡೆ ಅದನ್ನು ವಿಡಿಯೋ ಮಾಡಿಕೊಂಡೆ. ಸೊ ನಮ್ಮೂರು ಪ್ಯಾಟಿ, ನಮ್ಮೂರು ಹೆಮ್ಮಿ, ನಮ್ಮೂರು ಅಂತೇಳಿ ಒಂಥರ ಅದೊಂಥರ ಪ್ರೌಡ್ ಫೀಲ್ ಇರತ್ತಲ್ರಿ. ಸೊ ಅದನ್ನು ನಿಮ್ಮ ಶೇರ್ ಮಾಡ್ಕೊಂಡೆ. ನಮ್ಮೂರು ಪ್ಯಾಟಿ ತಂಗಿ ಏನು ಪ್ಯಾಟ್ ಅನ್ನೋದು ಈ ಕಡೆ ಬೆಡ್ಸೋದು ಮಣಿ ದಾಟಿ ಮಾಡ್ತಿ ಮೊದಲು ಆ ಕಡೆ ಅಷ್ಟು ಹಾಕಿತ್ರಿ, ಈಗ ಬೆಡ್ಸೋರ್ ಮಣಿ ದಾಟಿ ಮಾತು ಪ್ಯಾಟಿ ಅದನ್ನ ಅದಕ್ಕೆ ಅಣ್ಣತಾರೆ ಇನ್ನಷ್ಟು ತಿನ್ನಕಂದ್ರೆ ಗಡ್ಡಿ ಮಣಿಗೆ ಬರ್ತದೆ ಪ್ಯಾಟಿ. ಈ ಕಡೆ ಅಂತ ನಾ ಕತ್ತು ಮಾಡೋದು ಅಂತಂತ ಈ ಕಡೆ ಮಂದಿ ಈ ಕಡೆ ಹೋಗಿ ತೊಗೊಂಡು ಆ ಕಡೆ ಮಂದಿ ಆ ಕಡೆ ತೊಗೊಂಡು ಅಂತ ನಾಕತ್ತಾರೆ. ಮೊದ್ಲಿಗೆ ಪ್ಯಾಟಿ ಭಾಳ ದೂರ ಇತ್ತು ರೀ. ಅಂದ್ರೆ ಪ್ಯಾಟಿ ಮೀನ್ಸ್ ಸಂತಿ ಸಂತಿಗೆ ಏನು ಅದನ್ನು ಕೈಪಲ್ಯ ಹಚ್ಕೊಂಡು ಕುಂದ್ರಾರ ದೂರ ಕುಂತಿದ್ರೆ ಕುಂಬಾರ ಅಂಗಡಿ ದಾಡಿ ಕುಂತಿದ್ರು. ಈಗ ಕುಂಬಾರ ಚಾ ಅಂಗಡಿ ಬಿಟ್ಟು ಈ ಕಡೆ ಕುಂದಿರ್ತಾರೆ ಅಲ್ಲ. ಖುಷಿ ಆಗದ್ ಬಿಟ್ಟತಿ ಸಂತಿ ಬಂದಿದ್ದಕ್ಕೆ. ಯಾಕೆ ಭಾಳ ದಿನ ಅಂದ 4 ತಿಂಗಳಿಂದ ಹೋಗಿದ್ನಿ ಬಿಡು, ಹೋಗಲ ನಿನ್ ಕರೆ ಮತ್ತೆ ಹೋಗಂಗತ್ತೆ. ಯಾಕೆ ಅಪ್ಪ ಕಳಿಸಿದ ಹೋಗಿ ಹೋಗಂತಂತಂದ. ಸೊ ಬಂದ್ಬಿಟ್ಟೆ ಸಂತಿ ಮಾಡಿಬಿಟ್ಟೆ ಇಲ್ಲ ಸಂತಿ ಮಾಡಿಬಿಟ್ಟೆ. ಸೊ ಈಗ ಮನೆಗೆ ಹೋಗ್ಕೇನಿ, ಮನೆಗೆ ಹೋದ್ ನಾ ಸಿಗ್ತಾನ ಸೆಟ್ ಆಗಿರಿ. ನಮ್ಮ ಊರಾಗ ಸಾಮಾರು ಕಮ್ಮಕತ್ತೆ ನೋಡ್ರಿ ಸಂತಿ. ಇವರು ಹಚ್ತಾರೆ ರೀ ಅಲ್ಲಿ ಪ್ಯಾಟ್ಯಾಗ. ಇವ್ರು ನೋಡ್ರಿ ಇಲ್ಲಿ ಇಲ್ಲಿ ಪಾಲಕ್ ಸೊಪ್ಪು ಅಲ್ಲಿ ಹಿಂಗಿದೇನದ ಪುಂಡಿ ಪಲ್ಯ ಆ ಕಡೆದ್ದು ಬದ್ನೆಕಾಯಿ ಆ ಕಡೆ ಮತ್ತೊಳ್ಳಿ ಇದೇನು ತಂಗಿದೆ ಮೆಂತೆಲ್ಲ ಇದೆ ಇದಲ್ರಿಪ್ಪ. ಇದಷ್ಟು ಕಟ್ಟಿಗೆ ಬಿಡ್ರಿ ಇಲ್ಲೇ ತೊಂಡ್ರದ ಮೆಂತೆ ಪಾಲಕ್ ಸೊಪ್ಪು ಅದಷ್ಟು ಕೊತ್ತಂಬರಿ ಅದಷ್ಟು ಪಾಲಕ್ ರೀ. ಈಗ ಮತ್ತೆ ಸಬ್ಬಸ್ಗಿನ ಹಾಕ್ಯಾರಿ ನಮ್ಮ ಕಡೆದ್ದು ಬೀಜ ಓದ್ ಮಸ್ತ್ ಮಾಡ್ತಾರೆ ನೋಡ್ರಿ ಇವ್ರು ಪ್ಯಾಟಿ. ಏನಂತಾರೆ ಅದಕ್ಕೆ ಕೈಪಲ್ಲೆ ಇಲ್ಲ ನೋಡ್ರಿ ನಮ್ಮ ಚಿತ್ರ ನೋಡಿಲ್ಲ ಬಡಕ ಕ್ಯಾಮರಾಮ್ಯಾನ್ ಜಲ್ದಿ ಫೋಕಸ್ ಕೊ ಚೈತ್ರ ಅವರು ಗಂಡು ಮಕ್ಕಳಿಗೆ ಮತ್ತೆ ಗೊಬ್ಬರ ಹಾಕುತ್ತಾರೆ ನೋಡ್ರಿ ಇಲ್ಲಿ.
ಸಂತಿ ಚೀಲಾನ ಫ್ರೆಂಡ್ಸ್ 300 ರೂಪಾಯಿ ಒಳಗೆ ಇನ್ನ 12 ರೂಪಾಯಿ ಉಳಿದತ್ರಿ. ಸೊ ದಿಸ್ ಇಸ್ ದಿಸ್ 12 ರೂಪಾಯಿ ಫಾರ್ ಮೈ ಗಲ್ಲೆ ಇದಕ್ಕೆ ಇಲ್ಲಿ ಹಾಕ್ತಂತಡಿ ನಮ್ಮ ಗಲ್ಲೆ ಕೃಪಾ ಇದಕ್ಕೆ ಪಾಡ್ ರೂಪಾಯಿಗೆ ದೋ ಮನೆ ಶಾಲೆಗೆ ಸಾಕಂತೇಳಿ ಬ್ಯಾಂಕಿಗೆ ತುಂಬಿದೆ. ಈಗ ಇದೊಂದಿಷ್ಟು ರೊಕ್ಕ ಕೂಡ ಕಾಣಿಸಲ್ಪ ಇದೊಂದು ಸ್ವಲ್ಪ ರೊಕ್ಕ ಕೊಡ್ಸಾಕತ್ತಾನೆ ಗುಡಿಸಿ ಏನಾರ ಒಂದು ಮಾಡ್ಕೋಬೇಕಂತೇಳಿ. ಸೊ ನೀವು ಹಿಂಗೆ ಸೇವ್ ಮಾಡಿರಿ ಮನಿ ಫ್ರೆಂಡ್ಸ್. ಇದ್ರಾಗ ಚುಮ್ಮರಿ ಕರ್ತಾರೆ ಹಾಕೊಂಡೆ ನಾವು ಈಗ ಇದ್ಕೊಂಡೇವ್ರಿ ವಾಕಿಂಗಿಗೆ ಇಲ್ಲೇ ಸಮೀಪಕ್ಕೆ. ಇದು ಹಿಂಗೆ ತಿನ್ನಲೇ ಬಾಧನೆ ಆಗಿತ್ರಿ ಹಿಂಗೆ ಚುಮ್ಮರಿ ಒಂದು ಇದು ಹೋಗ್ಬೇಕಿತ್ತು ಉಳ್ಳಾಗಡ್ಡಿ ಬಟ್ ಬ್ಯಾಡನ್ ಸುಮ್ಮಂಟೇವಿ ಭಾಳ ಉಳ್ಳಾಗಡ್ಡಿ ಹಿಂಗೆ ತುಟ್ಟಿ ಭಾಳ ಐತ್ರಿ 30 ರೂಪಾಯಿ ಕೆ ಜಿ ಆಗೈತಿ. 2 kg ತಮ್ಮನ 2 kg 30 ರೂಪಾಯಿ ಅದು 60 ರೂಪಾಯಿ ಕೊಟ್ಟೆ. ಸೊ ದಿಸ್ ಇಸ್ ವಾಟ್ ಹಳ್ಳಿ ಒಳಗೆ ತಿನ್ನುವಂತಹ ಸ್ಟೈಲು. ಎಲ್ಲ ಕಡೆ ತಿಂತಾರೆ ಹಿಂಗೆ ಆದ್ರೆ ನನಗೆ ಸಣ್ಣ ಹುಡುಗರ ನಾ ತಿನ್ನಕತ್ತಾನೆ. ಯಾ ಹಣ್ಣು ಇದು ಸೀತಾಪ್ಯಾರ್ಲ ನಂದು ಇದು ಸಾಕು ಬಾ ಮೆಣಸಿಗೆ ಅಂತಂದಿನ ನಾನು ಕೊಡ್ಲಂಗೆ ತಿನ್ನತ್ತೀಯಲ್ಲ. ಹ್ಞೂ.